thank you ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ ಶಿವಶಕ್ತಿ ಕಲಾ ಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ರೆಕಾರ್ಡೆಡ್ ಡೇಟು ಟ್ವೆಂಟಿ ತರ್ಡ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಂಡೇ ಮಹಾಸಂಚಿಕೆ ನಂಬರು ಮೂರು ಸಾವಿರದ ಮೂವತ್ತೆಂಟು ನಮ್ಮ ವಿಚಿತ್ರ ಮನಸ್ಸು ಪೆಕ್ಯೂಲಿಯರ್ ಮೈಂಡು ನೂರ ಎಪ್ಪತ್ತೆಂಟನೇ ಪೆಕ್ಯುಲಿಯರ್ ಮೈಂಡ್ ಇದು ಒನ್ ಸೆವೆನ್ ಏಯ್ಟ್ ಇದಕ್ಕೆ ಸಿಗ್ನೇಚರ್ ಟಿ ಒದಗಿ ಬಂದಿದ್ದು ಸಿಮ್ಯೇಂದ್ರ ಮಧ್ಯಮ ನಮ್ಮಲ್ಲಿ ಸಿಂಹೇಂದ್ರ ಮಧ್ಯಮ ಅಂದರೆ ಸಿಂಹ ನಮ್ಮ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿಯ ವಾಹನ ಅಂದರೆ ನಮಗೆ ವಾಹನ ಯಾವುದು ಅಂದರೆ ನಮ್ಮ ಮನಸ್ಸೇ ವಾಹನ ಅದನ್ನು ಇಟ್ಕೊಂಡಿರಬೇಕು ಅದನ್ನು ಹರಿಬಿಟ್ರೆ ಇಷ್ಟ ಬಂದಾಗ ಹರಿಬಿಟ್ಬಿಟ್ರೆ ಯಥ್ವಾ ತದ್ವಾ ಬರುತ್ತೆ ನಾವೆಲ್ಲ ಇರೋದು ಮನುಷ್ಯನಿಗೆ ದುರಹಂಕಾರ ಹೆಸರು ಕೀರ್ತಿ ದುಡ್ಡು ಇನ್ಫ್ಲೂಯೆನ್ಸ್ ಎಲ್ಲ ಸೇರ್ಕೊಂಬಿಟ್ರೆ ಹುಚ್ಚು ಹುಚ್ಚು ಅಮಲಾಗುತ್ತೆ ಆದರೆ ಅದೆಲ್ಲ ಒಂದು ಕಾಲದಲ್ಲಿ ನಡೀತಾ ಇತ್ತು ಈಗ ಎಂತೆ ಮನೆತನಗಳು ಬಿದ್ದು ಹೋಗ್ತವೆ ಯಾಕಂದರೆ ಒಂದು ಸತಿ ಇಫ್ ಯು ಲೂಸ್ ಒಂದು ಸಮಾಜದಲ್ಲಿ ಒಂದು ಹೆಸರು ಗಳಿಸ್ಕೊಳ್ಳೋದು ತುಂಬ ಕಷ್ಟ ಒಳ್ಳೇದು ಹುಣಸೆ ಹಣ್ಣು ತೊಳೆದಾಗ ಒಂದು ನಿಮಿಷದಲ್ಲಿ ನೀವು ಎಷ್ಟೇ ನಾವು ಏನೇ ಯಾರೇ ನಮಗೆ ಬೇಕಾದವ್ರು ಇರಲಿ ನಮ್ಮನ್ನು ಇದಾಗ್ತಾ ಇರಲಿ ಸತ್ಯದ ಅರಿವಾಗುತ್ತೆ ಆದರೆ ನಾನ್ನೂರು ವರ್ಷಗಳ ಹಿಂದೆ ನನಗೆ ತಕ್ಷಣ ಈ ಸತ್ಯ ಬರೋದು ಪರಂದರ್ದಾಸರು ಆ ಕಾಲದಲ್ಲಿ ಎಂಥ ಚೆನ್ನಾಗಿ ಮಾಡಿದ್ದಾರೆ ಒಂದು ರಚನೆ ಅಂದರೆ ಸತ್ಯವಂತರಿಗಿದು ಕಾಲವಲ್ಲ ದುಷ್ಟ ಜನರಿಗಿದು ಕಾಲ ಏನು ವಾಟ್ ಕ್ಲಿಯರ್ ವೈನ್ ಆ ಅವರು ಆ ಕಾಲದಲ್ಲಿ ಸ ಪರಂದರ್ದಾಸರಂತವರು ಈ ರಚನೆ ಮಾಡೋಕ್ಕೆ ನಾವು ಯೋಚನೆ ಮಾಡಬೇಕು ಅವ್ರ ಸತ್ಯವಂತರಿಗೆ ಸತ್ಯವಂತರಿಗೆದು ಕಾಲ ದುಷ್ಟ ಜನರಿಗೆ ಇನ್ನೂ ಇದೆ ಬೇಕಾದಷ್ಟು ಆ ಚರಣಗಳನ್ನು ಹೇಳ್ಕೊಂಬರ್ತಾರೆ ಏನೇನು ಆಗ್ತಿದೆಯೋ ಅದನ್ನ ಅಂದರೆ ಈ ಭಾರತದಲ್ಲಿ ಅಮೀನ್ ಈ ಪ್ರಪಂಚದಲ್ಲಿ ಏನು ಆಗ್ತಾ ಇದೆ ಮನುಷ್ಯನ ಮನಸ್ಸು ಅದಕ್ಕೆ ಇದಕ್ಕೆ ಪೆಕ್ಯೂರಿಯರ್ ಮೈಂಡು ವಿಚಿತ್ರ ಮಾಡಿ ಬರೀ ನೂರ ಎಪ್ಪತ್ತೆಂಟು ಒಂದು ನಂಬರ್ ಕೊಟ್ಬಿಟ್ರಾಗಲ್ಲ ಇಡೀ ಪ್ರಪಂಚದಲ್ಲಿ ಎಷ್ಟು ಜನಸಂಖ್ಯೆ ಇದುವರೆಗೂ ಆಗಿದೆಯೋ ನೆನೆಯೊಬ್ಬರು ದೊಡ್ಡ ಸ್ಕಾಲರ್ ಹೇಳಿದ್ದು ನಂಗೆ ಅಪ್ಪ ಸರ್ ನೀವು ಹೇಳ್ತಿರೋ ಸಬ್ಜೆಕ್ಟು ವಿಚಾರ ಕೊಟ್ಟಿರೋ ಸಬ್ಜೆಕ್ಟು ಭಾಳ ಚೆನ್ನಾಗಿದೆ ಅದಕ್ಕೆ ನೀವೇ ನಾವು ಹೇಳಿ ತೋರಿಸಿದ್ದು ಹೇಳಿದ್ರಲ್ಲ ವಿಚಿತ್ರ ಮೈಂಡ್ ಸರಿ ಪೆಕ್ಯುಲಿಯರ್ ಮೈಂಡು ಸರಿ ವಿಕೃತ ಮನಸ್ಸು ಅಂತೂ ಸೇರಿಸ್ಕೊಳ್ಳಿ ದಟ್ ಈಸ್ ಕರೆಕ್ಟ್ ಸೋ ಇದು ಆಗ್ತಾ ಇರೋದು ಇದುವರೆಗೂ ಆಗಿದ್ದ ಜನಸಂಖ್ಯೆ ಈಗಿರೋರು ಮುಂದಾಗೋರು ಪ್ರಾಣಿಗಳ ವಿಚಾರ ಹಾಗೆ ಹೇಳಲ್ಲ ಪ್ರಾಣಿಗಳು ಅದಾದ್ರೂ ಒಂದೊಂದು ಕೆಲಸ ಮಾಡುತ್ತಷ್ಟೇ ಸಿಂಹ ಸಿಂಹದ ಕೆಲಸ ಮಾಡುತ್ತೆ ರಾಜ ಅಷ್ಟೇ ಪಾಪ ಈ ಮನುಷ್ಯ ಸಿಂಹನಗಂತರ ಗರ್ಜಿಸೋಕೆ ಹೋಗೋದು ಎಲ್ಲರನ್ನು ಆಡ್ಕೊಳಕ್ಕೆ ಹೋಗೋದು ಈ ಮ ಈ ಎಲ್ಲವೂ ಬೇಕು ಎಲ್ಲ ತಾನೇ ಸರಿ ಸ್ವಾರ್ಥ ಅವುಗಳದ ಏನು ಅಂದರೆ ಮ ಮಿಥುನ ಮತ್ತು ಹೊಟ್ಟೆಗೋಸ್ಕರ ಒಂದಿಷ್ಟು ಮಾಡಿಬಿಟ್ರೆ ಇನ್ನೊಂದಕ್ಕೆ ಹೋಗೋಲ್ಲ ನಮ್ಮಲ್ಲಿ ಏನು ತಿನ್ನೋಕ್ಕೆ ಯೋಗವಿಲ್ಲದೆ ಇದ್ರೂ ಸುಮ್ಮನೆ ಕೂಡಿಡೋದು ತೃಪ್ತಿ ಅದನ್ನು ಹೇಳ್ಕೊಂಬರ್ತಾರೆ ಇಲ್ಲಿ ಯಾಕೆ ಹೇಳಿದೆ ಸ್ಟೋರಿ ಆಫ್ ಇಪೋಕ್ ಇಟ್ ಇದೆ ಅವರ ಆತ್ಮಚರಿತ್ರೆ ಬರ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಯಾಕೆ ನಾನು ಆತ್ಮಚರಿತ್ರೆ ಅನ್ನೋ ವಿಚಾರನ ಪ್ರಸ್ತಾಪ ಮಾಡ್ತೀನಿ ಅಂದರೆ ನಾವು ಬರ್ಕೊಳ್ಳೋ ಆಗ ನಮ್ಮ ನಮ್ಮ ಬಯೋಗ್ರಫಿ ನಿಜವಾಗ್ಲೂ ನೀ ಎಷ್ಟೋ ದೊಡ್ಡ ದೊಡ್ಡ ಮಹಾತ್ಮರದ್ದು ಓದಬೇಕು ಅನ್ನೋದು ಅದಕ್ಕೆ ಅವ್ರು ತಮ್ಮ ತಪ್ಪನ್ನು ಹೇಳ್ಕೊಂಡಿದ್ದಾರೆ ಈಗಿಲ್ಲ ನಾನು ಎಷ್ಟೊಂದು ಜನದ ಉದಾಹರಿಸಿದ್ದೀನಿ ಅವರು ಒಬ್ಬರು ಮಾತಾಡ್ತಾ ಇದ್ದರು ಅವರು ಹೆಂಗೆ ಅದನ್ನು ಒಂದು ಸಣ್ಣ ಸಣ್ಣ ವಿಚಾರಗಳೇ ಅದಕ್ಕೆ ಇಲ್ಲಿ ಸ್ಟೋರಿ ಬೇಕು ಅದು ಏನಂತ ಹೇಳಿದರೆ ಮೌನ ವ್ರತ ವ್ಯಕ್ತಿಗೆ ಈ ರೀತಿಯ ಶಕ್ತಿಯನ್ನು ಕೊಡ್ತದೆ ಸ್ವಲ್ಪ ದಿವಸ ಮೌನವಾಗಿರಿ ನೋಡಿ ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ದೊಡ್ಡವರು ಏನು ಹೇಳ್ತಾರೆ ಅಂದರೆ ಅವ್ರು ಏನಾರು ಆನು ಎರಡು ಕುದುರ್ಕೊಂಡಿರಿ ಇನ್ನೊಬ್ಬರು ಮಾಡ್ತಾರೆ ಅಂತ ನೀವು ಅದಕ್ಕೆ ಸ್ಪಂದಿಸ್ಬೇಡಿ ನಿಮ್ಮ ಪಾಡ ನೀವು ಸುಮ್ಮನೆ ಇದ್ಬಿಡಿ ಎಷ್ಟು ಏನು ಅದಕ್ಕೆ ಸುಮ್ಮನಿದ್ದು ಅನ್ನೋ ಭ್ರಮನೂ ಗೆಲ್ಲಾರ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಗಾದೆ ಎಸ್ ಅವನ ಕೇಳಿದೆ ಆಗಲ್ಲ ಇಲ್ಲಿ ಎಷ್ಟು ಅದಕ್ಕೆ ತಾಳ್ಬೇಕಾಗಿಂತ ತಪವಿಲ್ಲ ಅಂತ ತಾಳ್ಮೆ ಬೇಕು ನಮಗೆ ನೀ ನಾವು ಏನು ಮಾಡ್ತೀವಿ ಬೇಗ ದುಡಕ್ಬಿಡ್ತೀವಿ ಬೇಗ ವಿ ಟೇಕ್ ಲಾ ಇಂಟು ಅವರ್ ಹ್ಯಾಂಡ್ಸ್ ನೋ ಯು ಕೆನಾಟ್ ಟೇಕ್ ಲಾ ಇಂಟು ಅವರ್ ಇದೇನಾದ್ರೆ ಕೋರ್ಟು ಕಚೇರಿ ಪೊಲೀಸು ಗಡಿಕಾರು ದೇ ಆಮೇಲೆ ನಾವೇ ಎಲ್ಲ ಮಾಡ್ಕೊಳ್ಳೋ ಡಾಕ್ಟ್ರು ಇಂಜಿನಿಯರ್ಸ್ ಒಬ್ಬರು ಬೇಕೇ ಇಲ್ಲ ಹಾಗಾರೆ ನಾವೇ ಏಕಮಯವಾದ ಭೀತಿ ಆಗೋಕ್ಕಾಗಲ್ಲ ವಿ ಆರ್ ಲಿವಿಂಗ್ ಇನ್ ದಿಸ್ ಟೈಪ್ ಆಫ್ ಸೊಸೈಟಿ ಅಲ್ಲಿ ನಾವು ಯಾವ ರೀತಿ ಒಂದು ಬಾಳಬೇಕು ಅನ್ನೋದನ್ನ ಇವರೆಲ್ಲ ಬಾಳುವಿಕೆಗೆ ಅಂತ ದಾರಿದೀಪವಾಗಿರ್ತಕ್ಕಂಥವ್ರು ಈ ಪೋಕಲ್ಲಿ ಹೇಳಿದೆ ಮೌನವ್ರತ ವ್ಯಕ್ತಿಗೆ ಈ ರೀತಿಯ ಶಕ್ತಿಯನ್ನು ಕೊಡ್ತಾರೆ ಆದರೆ ಒಂದು ಹೇಳ್ತಾರೆ ಪಾಪ ಮನೋರ್ತ ಯಾರಿಗೆ ಸ್ವಾಮೀಜಿಯಾಗಿ ಸರ್ವಸಂಗ ಪರಿತ್ಯಾಗ ಮಾಡಿದವ್ರಿಗೆ ಅಂತ ಬಟ್ ವಿತ್ ಯೂ ರೆಸ್ಪೆಕ್ಟು ಒಳ್ಳೆ ಸ್ವಾಮೀಜಿಗೆ ಇದ್ದಾರೆ ಅವ್ರು ಬಿಟ್ಟರೆ ಈಗಿನ ಕಾವಿ ಹಾಕ್ಕೊಂಡವರೆಲ್ಲ ಸ್ವಾಮೀಜಿ ಅಂತ ಹೇಳೋಕ್ಕಾಗಲ್ಲ ಈ ಕಾಲದಲ್ಲಿ ಕೆಲವು ಸಂದರ್ಭದಲ್ಲಿ ಅದೇ ರೀತಿ ನಮ್ಮಲ್ಲಿ ಮೂರು ಹೇಳ್ತಾಯಿದ್ರು ನಮ್ಮ ಮಾಸ್ಟರ್ಣ್ಣರು ಕಾಕಿ ಕಾವಿ ಖಾದಿ ನೋಡಿ ಮೂರರಲ್ಲೂ ಏನಾಗಿದೆ ಮಾರಲ್ಲು ಡಿಮಾರಲೈಸ್ ಆಗ್ಬಿಟ್ಟಿದೆ ಒಬ್ಬೊಬ್ಬರಿಂದ ಒಬ್ಬೊಬ್ಬರು ಅಯ್ಯೋ ಒಬ್ಬರು ಸಾಕು ಇಡೀ ಕೂಲಕ್ಕೆ ಇದು ಮಾಡುತ್ತೆ ಅದೇ ಥರ ಇದು ಬಿಡಿ ಇದು ಒಂದು ಹೈಯರ್ ಲೆವೆಲಲ್ಲಾಯಿತು ಫ್ಯಾಮಿಲಿ ಲೆವೆಲಲ್ಲೂ ಅಷ್ಟೆ ಎಲ್ಲರೂ ಇದಾಗಿದ್ದಾಗ ಯಾರೋ ಒಬ್ಬ ಕೊಲೆ ಪುತ್ರ ಉಟ್ಕೊಂಡ್ಬಿಡ್ತಾನೆ ಈಗ ಉಟ್ಕೊಂಡ್ಬಿಡ್ತಾಳೀಗ ಏನಾಗುತ್ತೆ ಎಷ್ಟೋ ವರ್ಷದ ಒಂದು ಮನೆತನದ ಗೌರವವನ್ನು ವಿತಿನ್ ದಿ ಫೋರ್ ವಾಲ್ಸ್ ಕಾಪಾಡ್ಕೊಂಡ್ಬಿಟ್ಟಿರೋದು ಈಗ ಬಾಟ ಬಯಲಾಗ್ಬಿಡುತ್ತೆ ಇದೇ ವಿಚಿತ್ರ ಮನಸ್ಸಿನ ಒಂದು ವಿಕೃತಿ ಮನಸ್ಸು ಏನಾಗುತ್ತೆ ಯಾರು ಪಾಪ ಅವ್ರ ಫೋರ್ ಫಾದರ್ಸ್ ಯಾವುದು ಒಳ್ಳೇದು ಮಾಡಿರ್ತಾರೋ ಅವ್ರಿಗೆಲ್ಲ ಒಂದು ಮಸಿ ಬರ್ದು ನಾವು ನಮ್ಮ ಇದರಲ್ಲಿ ಬ್ರಾಹ್ಮಣಿಕೆಯಲ್ಲಿ ಒಂದು ಶ್ರಾದ್ದ ಮಾಡ್ತೀವಿ ನಾವು ಹಾಗೆ ಗೊತ್ತಿದ್ದೇ ಇರೋರಿಗೆ ಇದ್ದೀನಿ ಅದರಲ್ಲಿ ಮೂರು ಪಿಂಡ ಇಡ್ತೀವಿ ನಾವು ಪಿ ಪಿತಾಮಹ ಪ್ರಪಿತಾಮಹ ಮೂರು ಅದು ಅದ್ರ ಸಿಗ್ನಿಫಿಕೆನ್ಸ್ ಎಳ್ಳು ಹಾಕಿ ಪಿಂಡ ಕಟ್ತೀವಿ ನಾವು ಮೀನ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಎಲ್ಲ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾರೆ ಅವಾಗ ಅದರ ಅರ್ಥ ಏನು ಅಂಥವರಿಂದ ನಾವು ಕುಲಪುತ್ರರಾಗಿ ಬಂದಿದ್ದೀವಿ ನಮ್ಮ ಜನ್ಮ ಮುಂದೇನೇ ಇದು ಅದರ ಇದು ಮಾತ್ರ ತಿಳ್ಕೊಳ್ಳೋಣ ಆ ರೀಚ್ಯುವಲ್ಲು ಅದು ಸರಿ ಇಲ್ವೋ ಬಿಡವೋ ಅದು ಜಿಜ್ಞಾಸೆಗೆ ಬಿಟ್ಟಿದ್ದು ಅವರವ್ರ ಮರಿ ಗೌರವೇ ಅವರವರ ಭಕ್ತಿಗೆ ಬಿಟ್ಕೊಡೋಣ ಬಟ್ ದಿ ಸಿಗ್ನಿಫಿಕೆನ್ಸ್ ಏನಪ್ಪ ಅಂದರೆ ನಾವಂಥವ್ರ ಮೂಲಕ ಬಂದಿರೋ ನಾವು ಆ ಅನ್ನ ಅನ್ನ ಬ್ರಹ್ಮ ಅಂತ ಅನ್ನ ಅದಕ್ಕೆ ತಿಲ ಸೇರಿಸಿ ಉಂಡೆ ಕಟ್ತಾರೆ ಕಟ್ಟಿಬಿಟ್ಟು ಅದ್ರ ಒಂದು ದರ್ಬೆ ಹಾಕ್ಬಿಟ್ಟು ಒಂದರಿಂದ ಒಂದು ನನ್ನ ನಂತರ ನನ್ನ ಮಗ ಮಾಡ್ತಾನೆ ನನ್ನ ಮೊಮ್ಮಗ ಅಂದರೆ ಇದು ಇದೊಂದು ಪ್ರಜನಿ ಕಂಟಿನ್ಯೂ ಆಗುತ್ತೆ ನಾವು ಅಲ್ಲಿಂದ ಬಂದೆವು ಸೊ ಏನಾಗುತ್ತೆ ನಾನೇನಾರು ಒಂದು ಕೆಟ್ಟ ಕೆಲಸ ಮಾಡಿ ನನ್ನ ತಂದೆಗೆ ದರ್ಬೈನ್ ಪಿಂಡಕ್ಕೆ ಸೇರ್ತಿದ್ದೆ ಆಮೇಲೆ ಇನ್ನೊಂದಕ್ಕೆ ಸೇರ್ತೆ ಮೂರು ತಲೆಗೆ ಮಾಡ್ತೀವಲ್ಲ ಅಷ್ಟು ಜನಕ್ಕೂ ನಾನು ಮಾಡಿದ ಪಾಪನೆಲ್ಲ ಆ ಪಾಪ ಅನ್ಯಾಯವಾಗಿ ಫಾರ್ ನೋ ಫಾಲ್ಟ್ ಆಫ್ ದಿಸ್ ಈ ಸಿಗ್ನಿಫಿಕೆನ್ಸ್ ತಿಳ್ಕೊಂಬೇಡಣ ಅದು ಮೂಢನಂಬಿಕೆ ಅದೆಲ್ಲ ಸುಳ್ಳು ಅದೆಲ್ಲ ಹಾಕಿಬಿಟ್ಟು ನಾವು ಹಾಗಾದರೆ ಪುರಂದ್ರದಾಸ ಹೇಳಿದರು ನಂಗೆ ಯಾರು ಹಿಂಗೆ ಪುನಂದ್ರದಾಸ್ ಕಿವಿಲಿ ಬಂದು ಹೇಳಿದ್ರು ಸತ್ಯವಂತರಿಗೆ ತಿರುಗಿದು ಕಾಲವಿಲ್ಲ ಅಂತ ಅನೂಚಾನವಾಗಿ ನಮಗೆ ಬಂದಿದೆ ನಮ್ಮ ತ ಗುರುಗಳನ್ನ ನಂಗೆ ಅವ್ರಿಗೆ ನಂಗೆ ಹೇಳ್ಕೊಟ್ರು ಅಪ್ಪ ಪುಸ್ತಕ ಇದೆ ಇಲ್ಲಿತ್ತು ಸೊ ಲೈಕ್ ಹಾಗಾದ್ರೆ ಯಾವುದು ನಮ್ಮ ಅಲ್ಲಿ ಎಷ್ಟು ಡ್ರ್ಯಾಗೋನಿಯನ್ ಲಾಗಳಿದೆ ನಮ್ಮ ವಾಟ್ ವಿ ಲಾ ಲಾ ಆಫ್ ದಿ ಲ್ಯಾಂಡ್ ಪ್ರಾಕ್ಟೀಸಿಂಗು ಯಾವುದು ಪ ಸ್ವಾತಂತ್ರ್ಯ ಬಂದ ಮೇಲೆ ಅಮೆಂಡ್ಮೆಂಟ್ ಆಗಿದೆ ಹೊರತು ಸ್ಟಿಲ್ ವಿ ಆರ್ ಫಾಲೋಯಿಂಗ್ ದಿ ಬ್ರಿಟಿಷ್ ರೂಲ್ಸ್ ಸಾವಿರದ ಎಂಟುನೂರದ್ದು ಎರ್ ಅದೆಲ್ಲ ತೊಗೊಂಡು ನಂತರ ಅಂದರೆ ಅದನ್ನೂ ಬಿಟ್ಬಿಡ್ಬೇಕಲ್ವಾ ಹಾಗಾದಾರೆ ನ್ಯಾಯವಾಗಿ ಆಯ್ತು ತೊಗೊಂಡೆ ಬೇಡ ಅದೆಲ್ಲ ಸರಿ ಇಲ್ಲ ಅಂತ ಬಟ್ ವಿ ಆರ್ ಗೋಯಿಂಗ್ ಆ್ಯಡಿಂಗ್ ಅಪ್ ಈಗ ಲೇಟೆಸ್ಟು ಜುಲೈ ಫಸ್ಟಿಂದ ಹೊಸ್ತಾಗಿ ಒಂದು ಬರುತ್ತೆ ಎಲ್ಲ ಯಾಕೆಂದರೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅದಕ್ಕೆ ಟೆಕ್ನಾಲಜಿ ಎವಿಡೆನ್ಸ್ನ ಪರಿಗಣಿಸ್ಬೇಕು ಅದನ್ನು ಫಸ್ಟ್ ಸೆಕೆಂಡ್ರಿ ಎವಿಡೆನ್ಸ್ ಅಂತ ಮಾಡ್ತಿದ್ರು ಮುಂಚೆ ಎಲ್ಲಾಗ ಅಪ್ ಟು ತರ್ಟಿ ಎತ್ ಆಫ್ ದಿಸ್ ಮಂತ್ ಯಾವುದಾದ್ರು ಕೇಸ್ಗಳಿಗೆ ಆಯಿತು ಅಂದರೆ ನಂಗೆ ಲೇಟೆಸ್ಟಾಗಿ ಕೇಳಿಕೊಂಡೆ ಎತ್ ಒಳಗೆ ಯಾವುದೇ ಜೂನ್ ತರ್ಟಿ ಒಳಗಾದರೂ ಈವನ್ ತರ್ಟಿ ಒಂದು ಕ್ರೈಮ್ ಆಗಿ ಅವತ್ತು ಅದು ಎಫ್ ಐ ಆರ್ ಆಗಿ ರಿಜಿಸ್ಟರ್ ಆದರೆ ಆ ಪ್ರಕಾರನೇ ಮಾಡಬೇಕು ಎನಿಥಿಂಗ್ ಲಾನಲ್ಲಿ ಅದೊಂದಿದೆ ಯಾವತ್ತೂ ಹಿಂದಿಂದೆಲ್ಲ ತೊಗೊಳೋದಿಲ್ಲ ಅವತ್ತಿನಿಂದ ಆ ಡೇಟ್ಗೆ ಜುಲೈ ಫಸ್ಟಿಂದ ಏನೇ ಆದರೂ ಕೂಡ ಜುಲೈ ಫಸ್ಟ್ ಸ್ಟಾರ್ಟ್ ಆಗೋದು ಯಾವತ್ತಂದರೆ ಟ್ವೆಲ್ ಓ ಕ್ಲಾಕ್ ಆಫ್ ಜುಲೈ ಫಸ್ಟ್ ಆವತ್ತಿನಿಂದ ಏನೇ ಕ್ರೈಮ್ ಆದರೂ ಈ ಒಂದು ಯಾಕಂದರೆ ಟೆಕ್ನಾಲಜಿ ಇಷ್ಟು ಇಂಪ್ರೂವ್ ಆಗಿರೋದ್ರಿಂದ ಟೆಕ್ನಾಲಜಿಕಲ್ ಎವಿಡೆನ್ಸ್ನ ಯಾರೂ ಒಬ್ಬರು ಹೇಳಿದ್ರು ನೆನೆ ಕೇಳಿದೆ ನಾನು ಜಿಜ್ಞಾಸೆ ಮಾಡಿ ಸರ್ ಒಂದು ಸಾಕ್ಷಿ ಇಟ್ಕೊಂಡು ಯಾರೂ ಕೊಲೆ ಮಾಡೋದಿಲ್ಲ ಸರ್ ಯಾರೇ ಒಂದು ಕ್ರೈಮ್ ಮಾಡ್ಬೇಕಾದ್ರೆ ಸಾಕ್ಷಿ ಇಟ್ಕೊಂಡು ಗೊತ್ತಿಲ್ಲದೆ ಮಾಡ್ತಾರೆ ಅದಕ್ಕೆ ನಾವು ಸಾಕ್ಷಿ ಸಾಂದರ್ಭಿಕ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ಸು ಜೊತೆಗೆ ನ್ಯಾಚುರಲ್ ಎವಿಡೆನ್ಸಸ್ ಯಾವುದಿದೆ ಇದ್ರ ಮೇಲೆ ಈಗ ನಡ್ಕೊಂಡೋಗ್ತಾಯಿದ್ವಿ ಅಲ್ವಾ ಆಮೇಲೆ ಈಗ ಮುಂದೆ ಬರೋದು ಟೆಕ್ನಾಲಜಿ ಜಾಸ್ತಿ ಆಗ್ತಾ ಇರೋದ್ರಿಂದ ತುಂಬ ಲೇಟೆಸ್ಟ್ ಇರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇನ್ಮೇಲಿಂದ ಒಬ್ಬ ಕೈದಿನ ಜೈಲಿಂದ ಕರ್ಕೊಂಬರೋದು ಎಷ್ಟೊಂದು ಖರ್ಚಾಗುತ್ತೆ ಎಷ್ಟು ಪೊಲೀಸ್ನವ್ರ ಪಾಪ ಶ್ರಮ ಪಡಬೇಕು ಎಲ್ಲ ಇನ್ಮೆಂದಾಗ ಇದರಲ್ಲಿ ಆನ್ಲೈನಲ್ಲಿ ಕಾ ಇದ್ರ ಕ್ಲೋಸ್ಟ್ ಇದರಲ್ಲಿ ಕಾನ್ಫರೆನ್ಸಲ್ಲಿ ಮಾಡಿಬಿಡ್ತಾರೆ ಅಲ್ಲಿಂದ ಕರ್ಕೊಂಬರೋದು ಮಾಡೋದು ಅಂದರೆ ಯಕ್ಷಕರಿಗೆ ಇದು ಲೇಟೆಸ್ಟ್ ತಾನೇ ನೋಡ್ಬಿಡ ಅದಕ್ಕೋಸ್ಕರ ಮಾಡ್ತಾ ಇರೋದು ಇದು ನಾ ಯಾರೋ ಒಬ್ಬರು ಮಾಡಿದ್ದಲ್ಲ ಒಂದು ದೊಡ್ಡ ಪ್ಯಾನಲ್ ಮಾಡಿ ದೊಡ್ಡ ದೊಡ್ಡ ಸೀನಿಯರ್ ಅಡ್ವೊಕೇಟ್ಸು ಸೀನಿಯರ್ ಜಡ್ಜಸ್ಸು ಗೌರ್ಮೆಂಟು ಎಲ್ಲ ಸೇರಿಕೊಂಡು ಲೇ ಇದನ್ನು ಮಾಡಿಕೊಳ್ಳೋಣ ಅಂತಾರೆ ಅಂದರೆ ವಿ ಆರ್ ಟು ಗೋ ವಿತ್ ಡೇಸ್ ನಮ್ಮದೇ ಯಾವುದೋ ಒಂದು ಡ್ರ್ಯಾಗೋನಿಯನ್ ಡ್ರ್ಯಾಗೋನಿಯನ್ನೆಲ್ಲ ಇಟ್ಕೊಳ್ಳೋಕೆ ಅದನ್ನು ನೋಡಿ ಯಾಕೆಂದರೆ ಆ ರೀತಿ ಮಾಡಿದಾಗ ನಮ್ಮ ಯೋಚನೆ ಮಾಡಬೇಕು ಅಂದರೆ ಮೌನ ಅಂದರೆ ಕುಂದೆ ಮೂಗಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಮೌನವ್ರತ ಆಗೋಲ್ಲ ನಮ್ಮನ್ನು ನಾವು ಅವಲೋಕನ ಮಾಡ್ಬೋದು ಲೋ ಲೋಕ ಲೋಚನ ಅವಲೋಚನ ಆಗ್ಬಿಟ್ಟು ಅದು ಆಲೋಚನೆ ಆಗಿ ಅದು ಅವಲೋಕನ ಆಗಿಬಿಟ್ಟು ಅದು ಲೋಕಕ್ಕೆ ಒಳ್ಳೆಯದು ಅಂತ ಲೋಕ ಸಮಸ್ತ ಸುಖಿನ ನೋಭವಂತು ಸರ್ವೇ ಜನ ಸುಖಿನ ಭವಂತು ಸಮಸ್ತ ಸನ್ಮಂಗಳ ಅನಿಬವಂತು ವಸುದೈವ ಕುಟುಂಬ ನಮ್ಮ ಇಂಡಿಯನ್ ಲಾ ಇದೆಯಲ್ಲ ಭಾಳ ಜನ ಎಲ್ಲರೂ ಹೇಳೋದು ದಿ ಬೆಸ್ಟ್ ಅಂತ ಇಂಡಿಯನ್ ಲಾನಲ್ಲೇ ನಮ್ಮದೆಲ್ಲ ನಮ್ದೆಲ್ಲ ಎಲ್ಲ ಯಾಕೆಂದರೆ ನಮ್ಮಲ್ಲಿ ಎಲ್ಲ ಧರ್ಮಕ್ಕೂ ಪುರಸ್ಕಾರ ಇದೆ ಎಲ್ಲ ಧರ್ಮದವರೆಗೂ ಕೂಡ ಅಲ್ಲಿ ಮುಸ್ಲಿಮ್ ಲಾ ಇದೆ ಪ್ರತಿಯೊಂದಕ್ಕೂ ನೋಡಿ ಆ ಲಾ ಪ್ರಕಾರ ಈಗ ಅದರಲ್ಲಿ ಅವರಲ್ಲೇ ರೂವಾರಿಗಳಾಗಿರೋರು ಎಸ್ ಇದನ್ನು ನಾವು ಅಳವಡಿಸ್ಕೊಳ್ಳೋಣ ಒಳ್ಳೆಯದಕ್ಕೆ ಅಂದಾಗ ಒಂದು ಕಾನ್ಸನ್ಸಸ್ ಬಂದು ಯಾರ ಮೇಲೂ ಯಾರೂ ಹೇರೋದಿಲ್ಲ ಅದನ್ನೇ ಅಲ್ಲಿ ಮೌನ ವೃತ್ತಕ್ಕಿರೋ ಶಕ್ತಿನ ಈ ಸ್ಟೋರಿ ಆಫ್ ಇಪೋಕ್ ಆಗಲೇ ಹೇಳಿದೆ ಆಗ ಅಲ್ಲೊಂದು ಬೈಫರ್ಕೆಟ್ ಮಾಡ್ತಾರೆ ಸನ್ಯಾಸಿಗಳಿಗೆ ಬೇರೆ ಆದರೆ ಗೃಹಸ್ಥರಿಗೆ ಇದು ಮನೆಯಲ್ಲಿ ಮತ್ತು ಹೊರಗೆ ಕೆಲಸದಲ್ಲಿ ಸಾಧ್ಯವಾಗದೇ ಇರಬಹುದು ಅದಕ್ಕೆ ಸಿಂಹೇಂದ್ರ ಮಧ್ಯಮ ಇನ್ ಬಿಟ್ವೀನ್ ದ ಸೂತ್ಸು ಸ್ವಾಮೀಜಿಗಳಿಗೂ ಮತ್ತು ಗೃಹಸ್ಥಿಗೂವೆ ಯಾಕೆಂದರೆ ಅದೇ ಪುರಂದ್ರದಾಸರು ಸಂಸಾರವೆಂಬಂಥ ಭಾಗ್ಯವರಲ್ಲಿ ಕಂಸಾರಿಯನ್ನು ಸಂಸಾರ ಒಳ್ಳೆಯದು ಅಂತಲೇ ಅವರು ಹೇಳೋದು ಪರಮಹಂಸರು ಕೂಡ ಶಾರದಾ ಮಾತಿನ ಸಂಸಾರ ಅಂತಾನೆ ಅವ್ರದ್ದು ಆಮೇಲೆ ವಿವೇಕಾನಂದರು ಮೂವತ್ತೊಂಬತ್ತನೇ ವರ್ಷ ಸಂಖ್ಯೆ ಇದ್ದು ಇಡೀ ಪ್ರಪಂಚನೇ ನಮ್ಮ ಸಂಸಾರ ಅಂದ್ಕೊಂಡ್ರು ಅದಕ್ಕೆ ಸಂಸಾರ ಮತ್ತು ಸಾಗರವಿರಲಿ ಅಂತಾರೆ ಸೊ ಈ ಅಂದರೆ ದಿ ಬ್ರಾಡ್ ಮೈಂಡೆಡ್ನೆಸ್ನ ಇಲ್ಲಿ ಇಪೋಕ್ ಸ್ಟೋರಿನಲ್ಲಿ ಏನು ಹೇಳುತ್ತೆ ಅಂದರೆ ಗೃಹಸ್ಥರಿಗೆ ಇದು ಮನೆಯಲ್ಲಿ ಮತ್ತು ಹೊರಗೆ ಕೆಲಸದಲ್ಲಿ ಪಾಪ ಒಂದು ವಿನಾಯಿತಿ ನಮ್ಮಲ್ಲಿ ಎಷ್ಟೋ ಜೊತೆ ಇಂಥವ್ರಿಗೆ ಈಗ ನಮ್ಮಲ್ಲಿ ಹಿಂದೆ ಎಲ್ಲ ಬಹಳ ಇದ್ರ ಪಾಪ ಇವಾಗ ಕೂಲಿ ಕೆಲಸ ಮಾಡೋರು ಬೇರೆ ಬೇರೆ ಧರ್ಮದವ್ರಿಗೆ ನಾವೆಲ್ಲ ಚೂವನಿಸಮ್ ಹಾಕಿ ಅವ್ರನ್ನ ಇದ್ದರು ಈಗ ಹಾಕೊಡ್ದೇ ಹೋಗಿದ್ದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕದನ್ನು ಅಮೆಂಡ್ ಮಾಡಿದ್ರು ಎಲ್ರಿಗೂ ಅವ್ರಿಗೂ ಅವರೆಲ್ಲ ಸಪ್ರೆಸ್ಡ್ ಕ್ಲಾಸು ಅವ್ರನ್ನೂ ಅಪ್ಲಿಫ್ಟ್ ಮಾಡಬೇಕು ಅದಕ್ಕೆ ರಿಸರ್ವೇಷನು ಇತ್ಯಾದಿ ಬಂತು ಇದೇ ಏನಾಗಿರೋದು ಯಾರೇ ಒಬ್ಬರು ಬ ಇದು ದುರೀಣ ತಂದೆಯೆಲ್ಲ ಕಬ್ಜಾ ಮಾಡ್ಕೊಂಬಿಡೋಣ ಈ ಜು ಶೂಡ ಗಿವ್ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅಂತ ಮಾಡೋಕ್ಕೋಸ್ಕರ ಲಾತಂದರು ಸಿ ದಟ್ ಈಸ್ ತಿ ಇಲ್ಲಿ ಗೃಹಸ್ಥರ ಅಂದರೆ ಗೃಹಸ್ಥರಿಗೆ ಇದು ಮನೆಯಲ್ಲಿ ಮತ್ತು ಹೊರಗೆ ನಾವು ಗೃಹಸ್ಥರಾಗಿದ್ದು ಕೂಡ ಎಷ್ಟು ಹೇಳಿದ್ದಾರೆ ಸ್ವಾಮೀಜಿ ಅಂದ್ಬಿಟ್ಟು ಮೂಗು ಇಟ್ಕೊಂಡು ಕೂತ್ಕೊಂಡು ಬೆಳಗಿನ ಸಂಜೆವರೆಗೂ ಪೂಜೆ ಪುನಸ್ಕಾರ ಇದಕ್ಕೋಸ್ಕರ ಇನ್ನೊಬ್ಬರು ಅಡ್ವೊಕೇಟ್ ಹೇಳಿದ್ದು ಕೇಸ್ ಇದು ಏನು ಅಂದರೆ ಒಬ್ಬ ಗಂಡು ಹುಡುಗಾನೆ ಮದುವೆ ಮಾಡಿಕೊಂಡ ಓದು ಇದ್ದಾನೆ ಹೆಣ್ಮಗಳು ಮದುವೆ ಮಾಡಿಕೊಂಡ್ಳು ಬಟ್ ಏನು ಮಾಡೋಣಂತೆ ಅಂದರೆ ದಿನಾ ಬೆಳಗ್ಗೆ ಯಾವುದೋ ಧರ್ಮ ಅಂತ ಹೇಳೋದು ಬೆಳಗಾವಿದಟ್ಟಿಗೆ ಅವ್ರ ಅಮ್ಮ ಅಜ್ಜಿ ಮಾಡ್ತಿದ್ರು ಅಂತ ಈ ಹೆಣ್ಮಗಳನ್ನ ನಿಂಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ತಣ್ಣಿ ಸ್ನಾನ ಮಾಡಬೇಕು ನೈವೇದ್ಯಕ್ಕೆ ನನಗೆ ದೇವ್ರ ಪೂಜೆಗೆ ಸಿದ್ಧತೆ ಮಾಡಿ ಕೆಲಸಕ್ಕೆ ಹೋಗ್ತಾಳೆ ಬಿಡ್ತಾಳೆ ಅದಕ್ಕೆ ಕೆಲಸ ಅಂತ ಸೊ ಅವಳು ಎಷ್ಟೋ ವರ್ಷದಿಂದ ಓದ್ಕೊಂಡು ಹಾ ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ಈ ಪೂಜೆ ಅದಕ್ಕೆ ಹಾ ಈ ವಿನಾಯಿತಿ ಹೇಳಿದರು ನೋಡಿ ಆ ಕಾಲದಲ್ಲಿ ಹೇಳಿದ್ದು ಈವನ್ನು ದಿಸ್ ಇನ್ನು ಅದನ್ನು ನಾನು ಹೋಗೋದಿಲ್ಲ ಅಲ್ಲಿ ಬಹಳ ವಿಚಾರ ಬರುತ್ತೆ ಇದು ಇತ್ತೀಚಿನ ದಿನಮಾನಗಳಲ್ಲಿ ಕೋರ್ಟ್ ಕಚೇರಿಗೆ ಗಂಡ ಹೆಂಡಿ ಬರೋದು ಇದು ಒನ್ ಆಫ್ ದಿ ಮೇಜರ್ ರೀಸನ್ ಗಂಡ ಹೆಣ್ಣು ಹಣತಾನೆ ಕೆಲಸ ಬಿಟ್ಬಿಡು ಅಂತಾನೆ ಸಿಹಿ ಅದೇ ನೀ ಬಿಡು ಅಂದ್ರೆ ಬಿಡೋಲ್ಲ ಆಮೇಲೆ ಗಂಡ ಹಂಗಿಂತ ಹೆಂಡತಿ ಜಾಸ್ತಿ ಸಂಪಾದನೆ ಮಾಡ್ತಿದ್ರೆ ಅವನು ಅದನ್ನು ಬಿಡಿಸ್ಕೊಂಡು ತೋರಿಸ್ತಾನೆ ಅಥವಾ ಅವಳು ಉತ್ತಮ ಸ್ಥಿತಿಯಲ್ಲಿ ಅವಳು ಹೆಸರು ಕೀರ್ತಿ ಮಾಡ್ಕೊಂಡಿದ್ರೂ ಹೊಟ್ಟೆ ಕಿಚ್ಚಿಗೆ ಬಿಡು ಅಂತಾನೆ ಸಿ ದೀಸ್ ಆರ್ ಆಲ್ ದಿ ಹೊಸ ಅದಕ್ಕೋಸ್ಕರೇ ಈ ಕ್ಲಿಂಚಿಂಗ್ ಎವಿಡೆನ್ಸ್ಗಳು ನ್ಯೂ ಟೆಕ್ನಾಲಜಿನ ನೀನೇನು ಮಾಡಿದೆ ನಾನೇನು ಮಾಡಿದೆ ಅನ್ನೋದಕ್ಕೆ ಆಮೇಲೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ತುಂಬ ಎಳೆಯಲ್ಲ ಫಾಸ್ಟ್ ಕೋರ್ಟ್ಗಳು ವಿಪರೀತ ಬರುತ್ತೆ ಯಾಕೆಂದರೆ ತುಂಬ ಕ್ರೈಮ್ಸ್ಗಳಾಗ್ತವೆ ಡಿಟೆಕ್ಷನ್ ಈಸಿ ಆಗುತ್ತಾಗ ತುಂಬಾ ಯಾವಾಗ ನಾವು ಟೆಕ್ನಿಕಲ್ ಎವಿಡೆನ್ಸ್ ತೊಗೊಂಬಿಟ್ರೆ ಅಲ್ಲಿ ಮೋಸ ಮಾಡೋಕ್ಕಾಗೋದಿಲ್ಲ ಎಷ್ಟೇ ಮಾಡಿದ್ರೂ ಕೂಡ ಅದಕ್ಕೆಲ್ಲ ಫಾರೆನ್ಸಿಕ್ಸ್ ಸೈನ್ಸ್ ಲ್ಯಾಬರೇಟ್ರಿ ಇದೆ ಎಫ್ ಎಸ್ ಎಲ್ಲ ಕಳಿಸ್ತಾರೆ ಡಿ ಎನ್ ಎ ಟೆಸ್ಟ್ಗಳಾಗುತ್ತೆ ಈಗೆಲ್ಲ ಲೇಟಸ್ಟು ಬೇಗ 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 ಎಲ್ಲೋ ಒಂದೇ ಕಡೆ ಕಳಿಸ್ಬಿಟ್ಟು ಅದಕ್ಕೊಂತ ಮೂರು ವರ್ಷ ಕಳಿಯೋರು ಆಗ್ತಾಯಿಲ್ಲ ಈಗ ವಿಪರೀತ ಮೀ ಡೇಮೆ ಕಾಮ್ ಒಂದು ಕೋರ್ಟ್ ಹಾಲ್ನಲ್ಲೇ ಒಂದು ವಿಂಗ್ನಲ್ಲಿ ಒಂದು ರೂಮ್ ಕೊಟ್ಬಿಟ್ಟು ಡಿ ಎನ್ ಎ ಟೆಸ್ಟ್ಗೆ ಎಫ್ ಎಸ್ ಎಲ್ಗೆ ಅಂತವರು ಅದಕ್ಕೆ ಎಲ್ಲ ಕೋರ್ಸ್ಗಳು ಶುರುವಾಗುತ್ತೆ ಹಾಗೆ ಇನ್ನು ಹೀಗೆ ಒಂದು ನಮ್ಮಲ್ಲಿ ನಾವೆಲ್ಲ ಆಲ್ಮಾ ಮ್ಯಾಟ್ರಲ್ಲಿದ್ದಾಗ ಅವತ್ತು ಒಂದು ನಿಮಿಷ ಜಾಸ್ತಿ ಆದರೂ ಪರವಾಗಿಲ್ಲ ನಮ್ಮಲ್ಲಿ ಬೇ ಕೆಲವೆಲ್ಲ ಇದ್ದಿದ್ದಷ್ಟೇ ಈಗ ಎಷ್ಟೊಂದು ಜೆನೆಟಿಕ್ ಇಂಜಿನಿಯರಿಂಗ್ ಬಂತು ಸೊ ಈ ರೀತಿ ದೊಡ್ಡ ದೊಡ್ಡ ಇದರಲ್ಲಿ ಸಿಟಿ ಲೆವೆಲಲ್ಲಿ ಒಂದೊಂದು ಇದು ಅಲ್ಲಿ ಕಳಿಸಿ ಮಾಡೋದು ಬೇಡ ಇಮಿಡಿಯೇಟ್ಲಿ ಅವ್ರನ್ನ ಕಳಿಸಿ ಆ ರಿಪೋರ್ಟ್ ತೊಗೊಳ್ಳೋಣ ಅವಾಗ ಬೇಗ ಅಷ್ಟು ಎವಿಡೆನ್ಸ್ ಸಿಗುತ್ತೆ ಟು ಕಲೆಕ್ಟ್ ದಿ ಎವಿಡೆನ್ಸ್ ಆ್ಯಂಡ್ ಪ್ರೂವ್ ದಿ ಕೇಸ್ ಅದೇ ಎಳೆದು ಬಿಡೋದು ದ ಈವನ್ ಇದು ಬಂದರೆ ಹ ವೈ ವಿಶ್ ಇದು ತುಂಬ ಒಳ್ಳೆಯದಾಗತ್ತೆ ಯಾಕೆಂದರೆ ಅಕ್ಸೆಪ್ಟೆನ್ಸು ಅದೆಲ್ಲ ಪಾಸಾಗುತ್ತೆ ಸುಮ್ಮನೆ ಆಗೋಲ್ಲ ಪಾರ್ಲಿಮೆಂಟಲ್ಲಿ ಪಾಸಾಗಿ ಇದನ್ನು ಒಪ್ಕೋಬೇಕು ಅದು ಎಲ್ರಿಗೂ ನಾನು ಕ್ಷೇಮ ನೀವು ಕ್ಷೇಮ ಈ ಕ್ಷೇಮ ಸಮಾಚಾರನ ಮುಂದಿನ ಸಂಚಿಕೆಯಲ್ಲಿ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ನಮಸ್ಕಾರ